ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಬಲಿಷ್ಠವಾದ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ನೀವು ಪ್ರಯೋಗ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಯಾರೇ ಆಗಲಿ, ಅವರು ನಿಮಗೆ ಸಿಕ್ಕೇ ಸಿಗುತ್ತಾರೆ, ಇದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಸ್ನೇಹಿತರೇ, ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನೀವು ಅಂದುಕೊಂಡ ಕೆಲಸ ಆಗೇ ಆಗುತ್ತದೆ. ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ. ಈ ತಂತ್ರವನ್ನು ಮಾಡಲು ಉಪ್ಪನ್ನು ತೆಗೆದುಕೊಳ್ಳಬೇಕು. ಈ ಉಪ್ಪನ್ನು ಹಿಡಿದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು 21 ಬಾರಿ ಪಠಿಸಬೇಕು. ಮಂತ್ರ ಹೇಗಿದೆ? ಓಂ ದೇವಾಧಿಪತಿಯೇ ನಮಃ. ಓಂ ದೇವಾಧಿಪತಿಯೇ ನಮಃ. ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು 21 ಬಾರಿ ಪಠಿಸಬೇಕು. ಪಠಿಸಿದ ನಂತರ ಈ ಉಪ್ಪು ಮಂತ್ರಸಿದ್ಧಿಯಾಗುತ್ತದೆ. ಮಂತ್ರಸಿದ್ಧಿಯಾದ ಈ ಉಪ್ಪನ್ನು ಎರಡು ಭಾಗವನ್ನಾಗಿ ಮಾಡಿ ಒಂದು ಭಾಗವನ್ನು ನೀರಿನಲ್ಲಿ ಕರಗಿಸಿ ಅಥವಾ ಹಾಗೆಯೇ ಕಲುಷಿತ ನೀರಿನಲ್ಲಿ ಹಾಕಬೇಕು. ಇನ್ನೊಂದು ಭಾಗವನ್ನು ಸ್ವಚ್ಛವಾದ ನೀರಿನಲ್ಲಿ ಹಾಕಬೇಕಾಗುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಈ ತಂತ್ರವನ್ನು ಪ್ರಯೋಗ ಮಾಡಿದ ಕೆಲವು ಗಂಟೆಗಳಲ್ಲಿ ನಿಮ್ಮಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ಎಷ್ಟೇ ಕೋಪ ಅಥವಾ ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮ ಎದುರು ಬಂದು ನಿಮ್ಮನ್ನು ಮಾತನಾಡಿಸಿ ನಿಮ್ಮನ್ನು ಸಂತೋಷದಿಂದ ಸೇರುತ್ತಾರೆ. ಸ್ನೇಹಿತರೆ, ನಿಮಗೆ ಈ ರೀತಿಯಾಗಿ ಮಾಡಲು ಇನ್ನೂ ಹೆಚ್ಚಿನ ಸಲಹೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.